ಇನ್ನು ಮುಂದಿನ ಸುದ್ದಿ ಟೆಸ್ಟ್ ಕ್ರಿಕೆಟ್ನಲ್ಲಿ ವೆಸ್ಟ್ ಇಂಡೀಸ್ ಅಷ್ಟು ಪರಿಣಾಮಕಾರಿ ತಂಡ ಅಲ್ಲ ಈ ಕಾರಣ ಟೀಮ್ ಇಂಡಿಯಾದಲ್ಲಿ ಹೊಸ ಮುಖಗಳಿಗೆ ಈ ಬಾರಿ ಟೆಸ್ಟ್ ಸರಣಿಯಲ್ಲಿ ಅವಕಾಶ ನೀಡುವ ಸಾಧ್ಯತೆ ಇದೆ ಮೊದಲ ಪಂದ್ಯಕ್ಕೆ ಹನ್ನೆರಡನೇ ತಾರೀಕು ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡ ಡೊಮೆನಿಕಾದಲ್ಲಿ ಮೊದಲ ಮ್ಯಾಚನ್ನು ಆಡುತ್ತೆ ಈಗ ಮೂವರು ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರ ಒಂದು ಕಡೆ ಆರಂಭಿಕನಾಗಿ ಯಶಸ್ವಿ ಜೈಸ್ವಾಲ್ಗೆ ಅವಕಾಶ ಕೊಡಬೇಕು ಮತ್ತೊಂದು ಕಡೆ ವಿಕೆಟ್ ಕೀಪರ್ ಆಗಿ ಭರತ್ ಬೆಸ್ಟ್ ಇದ್ದಾರೆ ಆದರೆ ಬ್ಯಾಟಿಂಗ್ ನಲ್ಲಿ ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಹೀಗಾಗಿ ಇಶಾನ್ ಕಿಶನ್ ಗೆ ಅವಕಾಶ ಅನ್ನೋ ಚರ್ಚೆ ನಡೀತಾ ಇದೆ ಇನ್ನು ಬೌಲಿಂಗ್ ನಲ್ಲಿ ಮುಖೇಶ್ ಕುಮಾರ್ ಭಾರತದ ಪರ ಚೊಚ್ಚಲ ಪಂದ್ಯವನ್ನು ಆಡೋ ಮೂರನೇ ಆಟಗಾರ ಅನ್ಸುತ್ತೆ ಅಂದ್ರೆ ಮೂರು ಜನ ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ಡೆಬ್ಯೂ ಮಾಡೋ ಸಾಧ್ಯತೆ ಇದೆ ಯಾಕೆಂದರೆ ಆರಂಭಿಕನಾಗಿ ಋತುರಾಜ್ ಗಾಯಕ್ವಾಡ ಆಡಬೇಕಿತ್ತು ಬಟ್ ಋತುರಾಜ್ ಗಾಯಕ್ವಾಡ ಇಂಜುರಿ ಆಗಿರೋದ್ರಿಂದ ರೋಹಿತ್ ಶರ್ಮಾ ಜೊತೆ ಜೈಸ್ವಾಲ್ ಕಣಕ್ಕಿಳಿಯೋ ಸಾಧ್ಯತೆ ಇದೆ ಒಂದು ಅಲ್ಲಿಗೆ ಜೈಸ್ವಾಲ್ ಡೆಬ್ಯೂ ಮಾಡ್ತಾರೆ ಇನ್ನೊಂದು ವಿಕೆಟ್ ಆಗಿ ಕೆ ಎಸ್ ಭರತ್ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆದರೆ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿಲ್ಲ ಹೀಗಾಗಿ ಇಶಾನ್ ಕಿಶನ್ಗೆ ಅವಕಾಶ ಕೊಡೋ ಸಾಧ್ಯತೆ ಇದೆ ಮತ್ತೊಂದು ಕಡೆ ಬೌಲಿಂಗ್ನಲ್ಲಿ ಮುಖೇಶ್ ಕುಮಾರ್ ಆಡೋ ಸಾಧ್ಯತೆ ಇದೆ ಮೊದಲನೇ ಟೆಸ್ಟ್ನಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ಜಯದೇವನಾಥ್ ಕಟ್ ಆಡೋದು ಖಚಿತ ಹೀಗಾಗಿ ಮುಖೇಶ್ ಶಾರ್ದೂಲ್ ಠಾಕೂರ್ ಮತ್ತು ನವದೀಪ್ ಸೈನಿ ನಡುವೆ ಮೂರನೇ ಸ್ಥಾನಕ್ಕಾಗಿ ಪೈಪೋಟಿ ನಡೆಸಬೇಕು ಬಟ್ ನೋಡಬೇಕು ಟೀಮ್ ಇಂಡಿಯಾ ಪರ್ಫಾರ್ಮೆನ್ಸ್ ಹೇಗಿರಬೇಕು ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ಹೇಗಿರಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ನಾವೀಗ ಹೊರಡುವಂಥ ಸಮಯ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ